ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿ ಆಗಿರೋ ಅಂಥ ಬಾತ್ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಬೆಳಗಿನ ತಿಂಡಿಗಾಗಿರ್ಬೋದು ಲಂಚ್ ಬಾಕ್ಸಿಗೆ ರಾತ್ರಿ ಹೊತ್ತು ಡಿನ್ನರ್ಗೆ ಪರ್ಫೆಕ್ಟ್ ಆಗಿರುತ್ತೆ ಅವರೆ ಕಾಳು ಸಹ ಇದೆ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಸೊ ಈ ಅವರೆಕಾಳು ಬಾತ್ ಮಾಡೋದಕ್ಕೆ ಮೊದಲಿಗೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು ಇದಕ್ಕೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇಲ್ಲಿ ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ತಗೊಂಡಿದೀನಿ ಇವಿಷ್ಟನ್ನು ಸಹ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದೀನಿ ಇದಕ್ಕೆ ಸುಮಾರು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಜಾಸ್ತಿ ಇಷ್ಟ ಆಗದೆ ಇದ್ದವರು ಇದಕ್ಕೆ ಒಂದು ಅರ್ಧ ಪುದೀನ ಸೊಪ್ಪು ಅರ್ಧ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬಹುದು ಇವಿಷ್ಟು ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನೋಡಿ ಈ ರೀತಿ ಚಟ್ನಿ ಹದದಲ್ಲಿರಲಿ ತುಂಬಾ ನೀರು ನೀರಾಗೂ ಸಹ ಮಾಡ್ಕೋಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಈ ರೀತಿಯಾಗಿ ನುಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಬಾತ್ ಮಾಡಲಿಕ್ಕೆ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಒಂದು ಎರಡು ಚಕ್ರ ಮೊಗ್ಗು ಮೊಗ್ಗು ಹಾಗೆಯೇ ಒಂದು ಮೂರು ಪಲಾವ್ ಎಲೆಯನ್ನು ಹಾಕಿ ಇದನ್ನ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಅದೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಇದಕ್ಕೆ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊನು ಎರಡು ಟೊಮ್ಯಾಟೊ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸಿ ಟೊಮ್ಯಾಟೊ ಟೊಮ್ಯಾಟೊ ಹಾಕ್ತಿದ ತಕ್ಷಣ ಇದಕ್ಕೆ ಅವರೆಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಹಸಿ ಅವರೆಕಾಳು ನೀಟಾಗಿ ವಾಶ್ ಮಾಡಿ ಸೇರಿಸ್ತಾ ಇದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ನಾನು ಬರೀ ಅವರೆಕಾಳನ್ನೇ ಹಾಕ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಅವರೆಕಾಳು ಇಷ್ಟ ಆಗಲ್ಲ ಅಂತ ಅಂದವರು ಹಸಿ ಬಟಾಣಿ ಸಹ ಬರ್ತಾ ಇದೆ ಇವಾಗ ಸೀಸನ್ ಹಸಿ ಬಟಾಣಿಯನ್ನ ಸೇರಿಸಿ ಈ ಪಲಾವ್ನ ಮಾಡಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಲ್ಲಿ ಹಸಿ ಅವರೆಕಾಳು ತಗೊಂಡಿರೋದ್ರಿಂದ ಇದ್ರ ಹಸಿ ವಾಸನೆ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಗರಂ ಮಸಾಲ ಬೇಡ ಬರೀ ಧನಿಯಾ ಪುಡಿ ಹಾಕಿದ್ರೆ ಸಾಕು ಗರಂ ಮಸಾಲ ಅಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ನಾವು ರುಬ್ಬೋದಕ್ಕೆ ಹಾಕಿರ್ತೀವಲ್ವ ಎಕ್ಸ್ಟ್ರಾ ಗರಂ ಮಸಾಲ ಬೇಕಾಗಲ್ಲ ಹಾಗೆಯೇ ಈ ಮಸಾಲೆಯನ್ನ ಹಸಿಯಾಗೇನೆ ನಾನು ರುಬ್ಬಿರೋದ್ರಿಂದ ಇವಾಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈ ಮಸಾಲೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು ಇವಾಗ ನೋಡಿ ಮಸಾಲೆನೂ ಸಹ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನೀರು ಸೇರಿಸ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಲೋಟ ಅಕ್ಕಿಗೆ ಎರಡು ಕಾಲು ಲೋಟ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಈ ನೀರನ್ನು ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕಿ ಅದರಲ್ಲಿರುವಂಥ ಮಸಾಲೆನೆಲ್ಲ ನೀಟಾಗಿ ವಾಶ್ ಮಾಡಿ ಎರಡು ಕಾಲು ಕಪ್ ಆಗೋಷ್ಟು ನೀರನ್ನು ಸೇರಿಸಿದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೇನೆ ಒಂದು ದೊಡ್ಡ ಸ್ಪೂನಲ್ಲಿ ಅಲ್ಲಿ ಕಸೂರಿ ಮೇತಿ ಸಹ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಅಕ್ಕಿಯನ್ನ ಸೇರಿಸ್ತಾ ಇದ್ದೀನಿ ಒಂದು ಲೋಟ ಅಕ್ಕಿ ನೀಟಾಗಿ ವಾಶ್ ಮಾಡಿ ಇಟ್ಟಿದೆ ನಾನು ಇದನ್ನೇ ನೆನ್ಸೋದು ಬೇಡ ತುಂಬಾ ಸಾಫ್ಟ್ ಬೇಕು ನಮಗೆ ರೈಸ್ ಬಾತ್ ಅನ್ನೋದಾದ್ರೆ ಮಾತ್ರ ನೆನೆಸ್ಕೊಳ್ಳಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ನಾನು ಎರಡು ಕಾಲು ಲೋಟ ನೀರನ್ನ ಸೇರಿಸಿರೋದ್ರಿಂದ ನಾನು ಅಕ್ಕಿಯನ್ನ ನೆನೆಸಿಲ್ಲ ಅಕ್ಕಿ ಸೇರಿಸಿದ ನಂತರ ಕೊನೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಫ್ರೆಶ್ ಮೊಸರನ್ನ ಸಹ ಸೇರಿಸ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ನೆನಪಿರಲಿ ಫ್ರೆಶ್ ಮೊಸರು ಹಾಕಿ ಹುಳಿ ಮೊಸರು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮೊಸರು ಬೇಡ ಅಂದ್ರೆ ಸ್ಕಿಪ್ ಸಹ ಮಾಡಬಹುದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇದು ಇನ್ನೂ ಸಹ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬಂದ ನಂತರ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲ್ ತಗೊಂಡ್ರೆ ಸಾಕು ಬಾತ್ ರೆಡಿಯಾಗಿರುತ್ತೆ ಕೊನೆಯಲ್ಲಿ ನಾನು ಒಂದು ದೊಡ್ಡ ಚಮಚ ಆಗೋಷ್ಟು ತುಪ್ಪನ ಸಹ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅಷ್ಟೇ ಚೆನ್ನಾಗಿ ಕುದಿ ಬಂದಿದೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಸಲ್ ತಗೋತಾ ಇದ್ದೀನಿ ಎರಡು ವಿಸಲ್ ಬಂದು ಕುಕ್ಕರ್ ಪ್ರೆಷರೆಲ್ಲ ಹೋಗಿ ಡೌನ್ ಆಗಿದೆ ಪ್ರೆಷರ್ ರಿಲೀಸ್ ಆಗಿದೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅವರೆಕಾಳು ಕಾಳು ಭಾತ್ ಅಂತ ನೋಡಿ ತುಂಬಾ ಚೆನ್ನಾಗಿ ಉದ್ರದ್ರಾಗಿ ಬಂದಿದೆ ನಾನು ಎರಡು ಕಾಲು ಕಪ್ ಹಾಕಿದ್ರು ಉದ್ರದ್ರಾಗಿ ಚೆನ್ನಾಗಾಗಿದೆ ನೋಡಿ ನೀವು ಬೇಕಂದ್ರೆ ಎಕ್ಸ್ಟ್ರಾ ತರಕಾರಿನೂ ಸಹ ಹಾಕೋಬಹುದು ನಾನು ಇಲ್ಲಿ ಬರೀ ಅವರೆಕಾಳನ್ನು ಉಪಯೋಗಿಸಿ ಅವರೇ ಕಾಳ ಮಾಡಿದಿನಿ ಸೊ ಬೆಳಗಿನ ತಿಂಡಿಗೂ ಸಹ ಚೆನ್ನಾಗಿರುತ್ತೆ ಮಧ್ಯಾಹ್ನದೊತ್ತು ಲಂಚ್ ಬಾಕ್ಸಿಗೂ ಸಹ ಪರ್ಫೆಕ್ಟ್ ಆಗಿರುತ್ತೆ ಸೊ ಮಾಡಿ ನೋಡಿ ಅವರೆಕಾಳು ಸೀಸನಲ್ಲಿ ಸೀಸನ್ ಅಲ್ಲಿ ಎಲ್ಲಾರ್ಗು ಸಹ ಇಷ್ಟ ಆಗುತ್ತೆ ಯೂಶ್ವಲಿ ಅವರೆಕಾಳು ಇಷ್ಟ ಇಲ್ಲ ಅಂತ ಹೇಳೋರೇ ಇಲ್ಲ ಅವರೆಕಾಳು ಯಾವುದಕ್ಕೆ ಹಾಕಿದ್ರೂ ಅದರ ಅದ್ರ ರುಚಿ ಡಬಲ್ ಆಗುತ್ತೆ ಪಲಾವ್ ಜೊತೆ ನಾನು ಮೊಸರು ಬಜ್ಜಿ ಸರ್ವ್ ಮಾಡಿದ್ದೀನಿ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು